हाय फ्रेंड्स वेलकम टू नग्विणी आचार्स किचन फ्रेंड्स इवत्तिन रेसिपी बंदो प्रसादम रेसिपी फ्रेंड्स वर्महालक्ष्मी हब्बदल्ली सुलभवागी माडबहुदादंता ऐदु प्रसादम रेसिपीस गळन्न ई विडियोदल्ली नोडोण ई रेसिपीस अन्न नानु ईगागले पोस्ट माडिदिनि ಕೆಲವರು ಮೇಡಮ್ ನಮಗೆ ಆ ವಿಡಿಯೋ ಸಿಗ್ತಿಲ್ಲ ಈ ವಿಡಿಯೋ ಸಿಗ್ತಿಲ್ಲ ಅಂತ ಪದೇ ಪದೇ ನನಗೂ ಹೇಳ್ತಾ ಇದ್ದಾರೆ ಅವ್ರಿಗೂ ಹುಡುಕೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ನಾನು ಲಿಂಕ್ ಕೊಟ್ಟಿದ್ರೂ ಸಹ ಅವರಿಗೆ ಕೆಲವೊಮ್ಮೆ ಲಿಂಕ್ ಕ್ಲಿಕ್ ಮಾಡಿ ಓಪನ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಸೋ ಆದ್ರಿಂದ ನಾನು 5 ಸೆಲೆಕ್ಟಿವ್ ಪ್ರಸಾದಂ ರೆಸಿಪೀಸ್ ಅನ್ನು ಈ ಒಂದೇ ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಸೋ ಈ ಪ್ರಸಾದಂ ರೆಸಿಪೀಸ್ ಅನ್ನು ಆದಷ್ಟು ಕ್ವಿಕ್ ಆಗಿ ಈಜಿಯಾಗಿ ಮಾಡ್ಕೊಂಡ್ಬಿಡಬಹುದು ಬನ್ನಿ ರೆಸಿಪೀಸನ್ನು ಸ್ಟಾರ್ಟ್ ಮಾಡೋಣ ಒನ್ ಸೌತೆಕಾಯಿನ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿರುವಂಥ ತಿರುಳು ಬೀಜ ಅಂಶ ಏನು ಹೇಳ್ತೀವಿ ಅದನ್ನೆಲ್ಲ ತೆಗೆದಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ತುಂಬ ಸಣ್ಣಗೆ ಕಟ್ ಮಾಡಿರಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ಇದು ಒಂದು ಎರಡರಿಂದ ಮೂರು ಅವರು ನೀರಿನಲ್ಲಿ ಚೆನ್ನಾಗಿ ನೆನೆಸಿದ್ದೀನಿ ನೆನೆಸು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ಸೌತೆಕಾಯಿ ಜೊತೆಗೆ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಅಷ್ಟು ದಾಳಿಂಬೆ ಹಣ್ಣು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೋಸಂಬರಿ ಫ್ರೆಂಡ್ಸ್ ಈಗ ಹೆಸರುಬೇಳೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ನೋಡಿ ಆರು ಸ್ಪೂನ್ ಅಷ್ಟು ಸಾಸಿವೆ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗಿದೆ ಇವಾಗ ಹಸಿಮೆಣಸಿನಕಾಯಿನ ನೋಡಿ ನಾನು ತುಂಬ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸ್ಪೂನ್ ಅಷ್ಟು ಹಾಕೋತೀನಿ ಕರಿಬೇವಿನ ಸೊಪ್ಪು ಒಂದು ಎರಡು ಮೂರು ಎಲೆ ಹಾಕ್ಕೊಳ್ತೀನಿ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಗ್ಗರಣೆ ಸೇರಿಸ್ಕೊತೀನಿ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗ ಸರ್ವ್ ಮಾಡ್ತಿರೋ ಅವಾಗ ಒಂದು ಐದು ನಿಮಿಷ ಮುಂಚಿತವಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಬೇಗ ನೀರು ಬಿಡುತ್ತೆ ಪಾನಕ ಮಾಡ್ಕೊಳ್ಳೋಣ ದೇವಿಗೆ ನೋಡಿ ನಾನೊಂದು ಎರಡು ಗ್ಲಾಸಷ್ಟು ನೀರು ಹಾಕೋತೀನಿ ದೇವಿಗೆ ಬೆಲ್ಲ ಇಷ್ಟ ಆದ್ದರಿಂದ ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ ನಾನು ಸಕ್ಕರೆ ಹಾಕ್ತಾ ಇಲ್ಲ ಅಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಬೆಲ್ಲನ ಕುಟ್ಬಿಟ್ಟು ಹಾಕ್ಕೊಳ್ಳಿ ಆದಷ್ಟು ಉಂಡೆ ಬೆಲ್ಲ ತೊಗೊಳ್ಳಿ ಉಂಡೆ ಬೆಲ್ಲ ತೊಗೊಂಡ್ರೆ ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ಇರೋದಿಲ್ಲ ಕ್ಲೀನಾಗಿರುತ್ತೆ ಚೆನ್ನಾಗಿ ಈ ಥರ ಕರಗಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಇದನ್ನು ಹೀಗೆ ಬಿಟ್ಬಿಡೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ ಅದಕ್ಕೆ ಒಂದು ನಿಂಬೆಹಣ್ಣು ದೊಡ್ಡ ಸೈಜ್ದು ಕಟ್ ಮಾಡಿ ಜ್ಯೂಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಈ ಬೆಲ್ಲದ ನೀರಿಗೆ ಈ ನಿಂಬೆಹಣ್ಣಿನ ರಸನ ಸೇರಿಸ್ಕೋತೀನಿ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂತಹ ಪಾನಕ ರೆಡಿಯಾಗಿದೆ ಎಲ್ಲ ಹಬ್ಬಗಳಿಗೂ ಮಾಡಲೇಬೇಕಾದಂತಹ ಪಂಚಾಮೃತ ಒಂದು ಲೋಟ ಹಸಿ ಹಾಲು ಹಾಕೊತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಸೇರಿಸ್ಕೊಂಡು ನೋಡಿ ಸಕ್ಕರೆ ಅರ್ಧ ಕಪ್ಪು ಜೇನುತುಪ್ಪ ಎರಡು ಸ್ಪೂನು ತುಪ್ಪ ಒಂದು ಸ್ಪೂನ್ ಈಗ ನೋಡಿ ನಾನು ಹಣ್ಣುಗಳನ್ನು ಬಾಳೆಹಣ್ಣು ಸೇಬು ದಾಳಿಂಬೆ ಹಣ್ಣು ಮೂರನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಡ್ರೈ ಫ್ರೂಟ್ಸನ್ನು ಕೂಡ ಇದ್ರ ಜೊತೆಗೇ ಹಾಕೊಂಡ್ಬಿಡೋಣ ಈ ಥರ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಪಂಚಾಮೃತ ರೆಡಿ ಆಗುತ್ತೆ ಚಿಗಳಿ ತಂಬಿಟ್ಟು ಚಿಗಳಿ ಮಾಡ್ಕೊಳ್ಳೋಣ ಎಳ್ಳುಂಡೆ ಅಂತ ಏನು ಹೇಳ್ತೀವಿ ಒಂದು ಗ್ಲಾಸಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಸೊ ಇದರಲ್ಲಿ ತುಂಬಾ ಕಲ್ಲು ಮಣ್ಣಿರುತ್ತೆ ನಾವು ಇದನ್ನು ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟು ಒಳ್ಳೆಯದು ತುಂಬ ನಿಧಾನಕ್ಕೆ ಚೆನ್ನಾಗೇ ಕ್ಲೀನ್ ಮಾಡಿ ಇಟ್ಕೊಬೇಕು ಇವಾಗ ಇದನ್ನು ತೊಳೆದ್ಬಿಟ್ಟು ಸ್ಟ್ರೈನರ್ನಲ್ಲಿ ಸ್ಟ್ರೈನ್ ಮಾಡಿ ಇಟ್ಕೊಳ್ಳೋಣ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡಿದ್ದೀನಿ ಕ್ಲೀನ್ ಮಾಡಿರೋಂಥ ಎಳ್ಳನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಂಬಿಡೋಣ ನೀರೆಲ್ಲ ಸ್ಟ್ರೈನ್ ಆದಮೇಲೆ ಇದನ್ನು ಒಂದು ಕ್ಲೀನಾಗಿರುವಂಥ ಮಡಿ ಬಟ್ಟೆ ಮೇಲೆ ಒಣಗಾಕಿ ಇಟ್ಕೊಂಬಿಡೋಣ ಒಂದು ಅರ್ಧ ಗಂಟೆ ಕಾಲ ಆರಾಕಿ ಇಟ್ಬಿಡೋಣ ತೊಳೆದು ಆರಾಕಿರೋಂತಹ ಎಳ್ಳು ಚೆನ್ನಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇವಾಗ ಇದನ್ನು ನೋಡಿ ಒಂದು ಚಿಕ್ಕ ಬೌಲಷ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಕುಟ್ಟಿರುವಂಥ ಬೆಲ್ಲದ ಪುಡಿ ಹಾಕ್ಕೊಳ್ಳಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ
ಎಳ್ಳು ಮತ್ತು ಬೆಲ್ಲ ಎರಡನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇದು ಸುಮ್ಮನೆ ಒಂದು ಎರಡು ಸತಿ ಒಂದು ಎರಡು ರೌಂಡ್ ಹಾಕಿದ್ರೆ ಸಾಕು ಮಿಕ್ಸಿಗೆ. ತುಂಬ ನುಣ್ಣಕ್ಕೆ ಪುಡಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ಉಂಡೆ ಕಟ್ಕೊಳ್ಳೋಣ, ತಂಬಿಟ್ಟು ಮಾಡ್ಕೊಳ್ಳೋಣ. ಇದಕ್ಕೆ ಅಕ್ಕಿನ ನಾನು ಎಳ್ಳನ್ನು ಹೇಗೆ ತೊಳೆದು ಬಟ್ಟೆ ಮೇಲೆ ಆರಾಕಿದ್ನೋ ಅದೇ ರೀತಿಯಲ್ಲಿ ಅಕ್ಕಿನೂ ಸಹ ತೊಳೆದು ಬಟ್ಟೆ ಮೇಲೆ ಒಣಗಾಕಿದ್ದೀನಿ. ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಫಸ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ, ಆಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನ ಪೌಡರ್ ಮಾಡಿದ್ದೀನಿ, ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಉಂಡೆ ಬೆಲ್ಲ ತೊಗೊಂಡಿದ್ದೀನಿ, ಚೆನ್ನಾಗಿ ನುಣ್ಣಕ್ಕೆ ಕುಟ್ಟಿಟ್ಕೊಂಡಿರಬೇಕು. ಒಂದು ಎರಡು ಸ್ಪೂನಷ್ಟು ಹಾಕ್ತೀನಿ. ಇವಾಗ ಇದನ್ನು ಒಂದು ರೌಂಡು ಮಿಕ್ಸಿಲಿ ಹಾಕ್ಕೊಳ್ಳೋಣ. ಎರಡನ್ನೂ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನಮಗೆ ಉಂಡೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದಕ್ಕೆ ನೀರು ಏನು ಹಾಕಿಲ್ಲ, ಹಾಗೇ ಬಂದಿದೆ. ಅಕ್ಕಿ ಸ್ವಲ್ಪ ಹಸಿ ಇದ್ದಂಗೆ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ. ಪೂರ್ತಿ ಡ್ರೈ ಆಗಿಬಿಟ್ರೆ ಅಕ್ಕಿ ನಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಹಸಿ ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ. ನಿಮಗೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಉಂಡೆ ಕಟ್ಟೋ ಥರ. ಅಕಸ್ಮಾತ್ ಬಂದಿಲ್ಲ ಅಕ್ಕಿ ತುಂಬ ಡ್ರೈ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಕ್ಕೆ ಹೋದರೆ ಅದು ಬೆಲ್ಲೆಲ್ಲ ಜಿಣುಗ್ಬಿಡುತ್ತೆ. ಈ ಶೇಪ್ನಲ್ಲಿ ಮಾಡ್ಕೊಳ್ಳೋಣ. ಚಿಗಳಿ ತಂಬಿಟ್ಟು ರೆಡಿಯಾಗಿದೆ ನೋಡಿ. ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.